28 29 ಕಾಲಿಡ್ತಾ ಇದ್ದೀನಿ ಮತ್ತೆ. ಸೊ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು. ಇನ್ನೇನು 30 ವರ್ಷಕ್ಕೆ 1 ವರ್ಷ ಹಿಂದೆ ಇದ್ದೀನಿ. ಸತತವಾಗಿ ಹಾಗೆ ನಡ್ಕೊಂಡು ಬರ್ತದೆ, ಹಾಗೆ ಇರುತ್ತೆ. ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್, ಇದ್ದೇ ಇರುತ್ತೆ. ನಮ್ಮ ಆಸೆಗಳು ಬೇರೆ ಇರ್ತವೆ. ಇದೇ ಥರ ಆಗಬೇಕು, ರಿಲೀಸ್ ಇದೇ ಥರ ಆಗಬೇಕು, ವರ್ಷಕ್ಕೆ 2 ಮಾಡಬೇಕು, 3 ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲೇ ಹೊರಡ್ತೀವಿ. ಕಾರಣಾಂತರಗಳಿಂದ ಸಿನಿಮಾನ ನಾನು ಒಬ್ಬನೇ ಅಲ್ಲ, ನಿರ್ಮಾಪಕ ಅಂತ ಒಬ್ಬ ಇರ್ತಾರೆ, ನಿರ್ದೇಶಕರು ಅಂತ ಒಬ್ಬ ಇರ್ತಾರೆ, ಸಹಕಾರರಿರ್ತಾರೆ, ಲೊಕೇಶನ್ಸ್ ಇರ್ತವೆ. ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತವೆ ಹೊರತು ನಮ್ಮ ಸಿನಿಮಾ ನಾವು ಬಿಡಬಾರ್ದು ಅನ್ನೋ ಅಹಮಿಂದ ಅಲ್ಲ. ಸೊ ಇದು ಒಂದು ಇನ್ಸಿಡೆಂಟ್ ನಡೆದ್ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ರೆ ನನ್ನನ್ನು ಸಿನಿಮಾಕ್ಕಿನ ಕ್ರಿಕೆಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಅಲ್ಲದೂ ಹೇಳೋಕ್ಕೆ ಭಯ ಆಗ್ತಾ ಇದೆ ನನಗೆ. ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್. ಈ ಒಂದು ಎಕ್ಸ್ಪೀರಿಯನ್ಸಿಂದ ಅಂದರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಡು ಬಂದವನು ನಾನು ಅಟ್ ಅ ಟೈಮ್. ಬಟ್ ಐ ಥಿಂಕ್ ಐ ವಿಲ್ ಬ್ರೇಕ್ ದಟ್ ರೂಲ್. ದಟ್ ಒನ್ ಥಿಂಗ್ ಐ ವಿಲ್ ಟೆಲ್ ಯು, ದಟ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಐ ವಿಲ್ ನಾಟ್ ಬಿ ಡೂಯಿಂಗ್ ಒನ್ ಸಿನಿಮಾ ಅಟ್ ಅ ಟೈಮ್. ಐ ಮೈಟ್ ಬಿ ಡೂಯಿಂಗ್ 2 or 3 ಅಟ್ ಅ ಟೈಮ್, ಡಿಪೆಂಡಿಂಗ್ ಆನ್ ದೇರ್ ಸ್ಕೆಡ್ಯೂಲ್ಸ್. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ. ಈ ಥರ ಮನೇಲಿ ಕೂತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ಒಂದು ತಪ್ಪುತ್ತೆ ಸರ್. ಯಾರು ಎಷ್ಟೇ ದೊಡ್ಡ ಕಲಾವಿದ ಆಗಿರಲಿ, ಯಾರು ಎಷ್ಟೇ ಹೆಸರು ಮಾಡಿರಲಿ, ಐ ಥಿಂಕ್ ಸತತವಾಗಿ ಒಂದು ನಾವು ಮಾರ್ಕೆಟಲ್ಲಿ ಬಾಗಿಲು ತಟ್ತಾ ಇರೋದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ. ಬಟ್ ಅಫ್ಕೋರ್ಸ್ ಡಿಲೇ ಆಗಿದೆ. ಸೊ ಇಟ್ ಇಸ್ ಬಿಕಾಸ್ ಆಫ್ ದ್ಯಾಟ್. ಬಟ್ ಇಟ್ ವಿಲ್ ಬಿ ದೇ, ಇಟ್ ಈಸ್ ಆಲ್ಮೋಸ್ಟ್ ಫಿನಿಶ್ಡ್.